जैसे मंदिर में मूर्ति होती है वैसे मूर्तियां बना रखी हैं, और ओबीसी की वहां पे मूर्तियां भर रखी हैं, मगर पावर बिल्कुल नहीं है। ಸಂಸದರು ಗರ್ಭಗುಡಿಯಲ್ಲಿರುವ ಮೂರ್ತಿಗಳಿದ್ದಂತೆ, ಅವರಿಗೆ ಯಾವುದೇ ತರದ ಶಕ್ತಿ ಇಲ್ಲ ಅಂತ ಹೇಳೋ ಮೂಲಕ ಕಾಂಗ್ರೆಸ್ ನಾಯಕ ವೈನಾಡು ಸಂಸದ ರಾಹುಲ್ ಗಾಂಧಿ ಹೊಸ ವಿವಾದ ಸೃಷ್ಟಿ ಮಾಡಿದ್ದಾರೆ. ಮಹಿಳಾ ಮೀಸಲಾತಿ ಮಸೂದೆ ಮೇಲಿನ ಚರ್ಚೆ ಬಗ್ಗೆ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದಾಗ ರಾಹುಲ್ ಗಾಂಧಿ ಜಾತಿ ಗಣತಿಯ ವಿಚಾರಕ್ಕೆ ಬಂದ್ರೆ ಕೇಂದ್ರ ಸರ್ಕಾರ ವಿಚಲಿತರಾಗಿ ಪ್ರತಿ ಬಾರಿ ದಾರಿ ತಪ್ಪಿಸೋ ಕೆಲಸ ಮಾಡುತ್ತೆ. ಹಾಗೇನೆ ಓಬಿಸಿ ಪ್ರಾತಿನಿಧ್ಯದ ಬಗ್ಗೆ ಅಮಿತ್ ಶಾ ಹೇಳಿಕೆಗೆ ಪ್ರತಿಕ್ರಿಯೆ ಕೊಟ್ಟಿರೋ ರಾಹುಲ್ ಗಾಂಧಿ, ಬಿಜೆಪಿ ಸಂಸದರಿಗೆ ನಿರ್ಧಾರ ತೆಗೆದುಕೊಳ್ಳೋ ಅಥವಾ ಕಾನೂನು ರಚನೆಯಲ್ಲಿ ಭಾಗಿಯಾಗೋ ಯಾವುದೇ ಅವಕಾಶ ಇಲ್ಲ. ಬಿಜೆಪಿ ಒಂದೇ ಅಲ್ಲ, ಎಲ್ಲಾ ಪಕ್ಷದ ಸಂಸದರನ್ನ ದೇವರ ಮೂರ್ತಿಗಳಂತೆ ಪ್ರತಿಷ್ಠಾಪಿಸಲಾಗಿದೆ. ಮುಖ್ಯವಾಗಿ ಓಬಿಸಿ ಸಂಸದರನ್ನ ಗರ್ಭಗುಡಿಯಲ್ಲಿನ ದೇವರ ಮೂರ್ತಿಗಳಂತೆ ಪ್ರತಿಷ್ಠಾಪಿಸಲಾಗಿದ್ದು ಅವರಿಗೆ ಯಾವುದೇ ತರಹದ ಅಧಿಕಾರ ಕೊಟ್ಟಿಲ್ಲ. ಈ ಬಗ್ಗೆ ನಾನು ಸಂಸತ್ತಿನಲ್ಲಿ ಕೇಂದ್ರ ಸರ್ಕಾರವನ್ನ ಪ್ರಶ್ನೆ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ರಾಹುಲ್ ಗಾಂಧಿ ಹೇಳಿಕೆ ಕೊಟ್ಟಿರೋ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದು, ಬಿಜೆಪಿ ನಾಯಕರು ರಾಹುಲ್ ಹೇಳಿಕೆಗೆ ಆಕ್ಷೇಪ ವ್ಯಕ್ತಪಡಿಸುತ್ತಿದ್ದಾರೆ. ಕಾಂಗ್ರೆಸ್ನವರು ಈ ರೀತಿ ಹೇಳಿಕೆಗಳನ್ನು ನೀಡೋ ಮೂಲಕನೇ ಧಾರ್ಮಿಕ ಭಾವನೆಗೆ ಧಕ್ಕೆ ಉಂಟು ಮಾಡುತ್ತಿದ್ದಾರೆ ಅಂತ ಕಿಡಿಕಾರ್ತಿದ್ದಾರೆ. ಕಾಂಗ್ರೆಸ್ ಕಾ ಎಂಪಿ ಇಸ್ ಲೋಕಸಭಾ ಮೇ ನಾ ಬಿಜೆಪಿ ಕಾ ಎಂಪಿ ನಾ ಕೋಯಿ ಔರ್ ಇಂಡಿಯಾ ಕಾ ಎಂಪಿ ಕೋಯಿ ಡಿಸಿಷನ್ ಲೇತಾ ಹೈ. ಮತಲಬ್ ಎಂಪಿಸ್ ಕೋ ಜೆಸೆ ಮಂದಿರ್ ಮೇ ಮೂರ್ತಿ ಹೋತಿ ಹೈ ವೈಸೆ ಮೂರ್ತಿಯಾ ಬನಾ ರಖಿ ಹೈ, और ओबीसी की वहां पे मूर्तियां भर रखी हैं, मगर पावर बिल्कुल नहीं है, देश को चलाने में कोई भागीदारी नहीं है.